ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಶನಿವಾರ ಸಂಜೆ 6:30 ಆಗಿದೆ. ಸೊ ರೆಡಿಯಾಗಿದ್ದೀನಿ ಇಲ್ಲಿಗೆ ಅಂದರೆ ನನ್ನ ಫ್ರೆಂಡ್ ಮಗಂದು ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಹೊರಟಿದ್ದೀವಿ ನಾನು, ಸಾರಿ ಡಿಸ್ಟರ್ಬೆನ್ಸ್ ಆಯಿತು, ನಾನು, ವರ್ಷ ಆ್ಯಂಡ್ ಪಾಪು. ಮನೆ ನಿಯರ್ ಬೈನೇ ಇದೆ, ಹತ್ತಿರದಲ್ಲೇ ಇದೆ. ಸೊ ಅಲ್ಲಿಗೆ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸಲ್ಲೇ ಹೋಗ್ಬೋದು, ಹೋಗ್ತೀವಿ. ಹಾಗೇ ಇವತ್ತು ಯಶು, ವರ್ಷ ಆ್ಯಂಡ್ ಪಾಪು ಹೊರಗಡೆ ಏನೋ ಒಂದು ವಸ್ತು ತರೋದಕ್ಕೆ ಹೋಗಿದ್ದಾರೆ. ಅದು ಯಾರಿಗೆ ಅಂದರೆ ನಮ್ಮ ಅಮ್ಮನಿಗೆ. ಸೊ ಅದನ್ನು ಕೂಡ ನಿಮಗೆ ತೋರಿಸಿದೆ ಏನು ತಂದಿದ್ದಾರೆ ಅಂತ. ಸಿಂಪಲ್ ಅಷ್ಟೇ, ಗಿಫ್ಟ್ ಥರ, ಬಟ್ ಸಿಂಪಲ್ ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಇದೇನಲ್ಲ. ಸೊ ಅದನ್ನು ತರೋದಕ್ಕೆ ಅವ್ರು ಹೋಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಅಲ್ಲಿ ಸ್ಟೌ ಮೇಲೆ ಸಾಂಬಾರು ರೆಡಿ ಆಗ್ತಾ ಇದೆ, ಬಸ್ಸಾರು ಮಾಡಿದ್ದೀನಿ. ಅಲ್ಲಿಂದ ಬಂದಮೇಲೆ ಜಸ್ಟ್ ರೈಸ್ ಮಾಡಿಕೊಂಡು ಊಟ ಮಾಡೋದಷ್ಟೇ. ಸೊ ಈಗ ರೆಡಿಯೆಲ್ಲ ಆಗಿದೆ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಅವ್ರು ಇನ್ನೇನೋ ಬರ್ತಾರೆ, ನಾನು ಕೂಡ ಹೊರಡ್ತೀನಿ. ಲಿದೀಶಾ ಎಲ್ಲ ಫುಲ್ ರೆಡಿಯಾಗಿ ಹೋಗಿದ್ದಾಳೆ, ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾಳೆ ಅವಳು ಅಂತ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗಳು ಅಂದರೆ ಲಿರೀಶಾ ಎಲ್ಲರ ಜೊತೆ ಆಟ ಆಡ್ತಾ ಇದ್ಲು. ಅವಳಿಗೆ ಮಕ್ಕಳುಗಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ಅವಳು ಮಕ್ಕಳ ಜೊತೆ ಬೆರೆಯೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಇನ್ ಫ್ಯೂಚರ್ ನಾನು ಸ್ಕೂಲ್ಗೆ ಅಂಗನವಾಡಿಗೆ ಏನಾದರೂ ಕಳಿಸಿದ್ರೆ ನನಗೆ ಟೆನ್ಷನ್ ಇಲ್ಲ ಅನಿಸುತ್ತೆ ಈ ವಿಚಾರದಲ್ಲಿ. ಯಾಕಂದರೆ ಅವಳು ಹೊರಗಡೆ ಹೋಗಬೇಕು, ಆಟ ಆಡ್ತಾ ಇರಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ಇಲ್ಲಿ ಇದನ್ನೆಲ್ಲ ಗ್ರೀನ್ ಶರ್ಟ್ ಹಾಕ್ಕೊಂಡು, ಸೊ ಇವನೇ ಬರ್ಡೇ ಬಾಯ್ ಶೋಭಿತ್ ಅಂತ. ಹ್ಯಾಪಿ ಬರ್ಡೇ ಶೋಭಿತ್ ಅಂತ ಅವನಿಗೆ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರಿ, ಮಹೇಶ್ ಕೆ ಎನ್ ಅಂತ. ಸೊ ನೀವು ನಿಮ್ಮ ಮಗಳು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದ್ರಿ. ಸೊ ನಾನು ಕಮೆಂಟಲ್ಲಿ ತಿಳಿಸಿದ್ದೆ, ಜೊತೆಗೆ ನಿನ್ನೆ ಬ್ಲಾಗ್ ಹಾಕಿರ್ಲಿಲ್ವಲ್ಲ, ಹಾಗಾಗಿ ನಾನು ಲೈವಾಗಿ ನಿಮಗೆ ವಿಶ್ ಮಾಡೋದಕ್ಕಾಗಿರಲಿಲ್ಲ. ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಶಸ್ನ ಇವಾಗ ತಿಳಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಖುಷಿ ಪುಟ್ಟ. ಸೊ ನಿಮಗೆ ದೇವರು ಒಳ್ಳೆ ವಿದ್ಯೆ, ಬುದ್ಧಿ, ಕೀರ್ತಿ, ಆರೋಗ್ಯ, ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಹಾಗೇ ಇಲ್ಲಿ ಶೋಭಿತ್ ಬರ್ಡೇ ನಡೀತಾ ಇದೆ. ಹಾಗೆ ಇಲ್ಲಿ ಮನೆಗೆ ಹೊರಡೋದಕ್ಕೆ ಮುಂಚೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ರು ಮಕ್ಕಳುಗಳಿಗೆ, ಕೇಕ್, ಚಾಕ್ಲೇಟ್ಸ್, ಹಾಗೆ ಚಿಪ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ಅದೆಲ್ಲ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ. ಹಾಗೆಯೇ ಅಡುಗೆ ಎಲ್ಲ ಪ್ರಿಪೇರ್ ಆಗಿತ್ತು, ಜಸ್ಟ್ ರೈಸ್ ಮಾಡ್ಕೊಳ್ಬೇಕಿತ್ತು, ಸಾಂಬಾರ್ ಎಲ್ಲ ರೆಡಿ ಆಗಿತ್ತು. ಸೊ ಅಡುಗೆ ಕೆಲಸ ಇರಲಿಲ್ಲ, ಸ್ವಲ್ಪ ಲೇಟಾಗಿ ಆಯಿತು ನಾವು ಮನೆಗೆ ಹೋಗುವಷ್ಟರಲ್ಲಿ. ಸೊ ಇಲ್ಲಿ ಬಂದು ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟು ಯಾವುದೇ ರೀತಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಮ್ಮ ಅಮ್ಮ ಬಂದಿದ್ರು ಊರಿಂದ, ಅಮ್ಮಂಗೆ ಏನೋ ಒಂದು ಗಿಫ್ಟ್ ತರ್ತೀನಿ ಅಂತ ಹೇಳಿದ್ನಲ್ಲ. ಸೊ ಒಂದು ಮೊಬೈಲ್ ಫೋನನ್ನ ಕೊಡಿಸ್ದೆ ಅಮ್ಮನಿಗೆ. ನಮ್ಮ ಅಮ್ಮನ ಹತ್ರ ಫೋನ್ ಇರಲಿಲ್ಲ, ಸ್ವಲ್ಪ ದಿನದಿಂದ, ಸ್ವಲ್ಪ ತಿಂಗಳಿಂದ ಫೋನೇ ಇರಲಿಲ್ಲ. ಸೊ ಹಾಗಾಗಿ ಹೊಸ ಫೋನ್ ಕೊಡಿಸಿದ್ದೀನಿ. ಆ್ಯಂಡ್ ಇದು ನಮ್ಮ ಅಮ್ಮನಿಗೆ ಮೊದಲನೇ ಹೊಸ ಫೋನ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಅಪ್ಪ ಯೂಸ್ ಮಾಡಿದ ಫೋನು ಅಥವಾ ನಾವು ಯೂಸ್ ಮಾಡಿದ ಫೋನನ್ನ ಬಳಸಿದ್ರು ಅವರು, ಅವ್ರಿಗೆ ಫಸ್ಟು ಹೊಸ ಫೋನು, ನ್ಯೂ ಮೊಬೈಲ್ ಅಂದರೆ ಇದೇ ಅಲ್ವಾ. ಹೆಣ್ಮಕ್ಳ ಜೀವನನೇ ಇಷ್ಟು ಎಲ್ಲ ಯೂಸ್ ಮಾಡೋದೇ ಆಗುತ್ತೆ. ಸೊ ನಾನು ಕೂಡ ಯಶು ಫೋನ್ಗಳನ್ನೇ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇದೇ ಫಸ್ಟ್ ನನ್ನ ಹೊಸ ಫೋನ್ ನನಗೆ ಈಗ ಬಳಸ್ತಾ ಇರೋದು. ಸೊ ಹಾಗೆ ಅಮ್ಮನಿಗೂ ಕೂಡ ಹೊಸ ಫೋನ್ ಕೊಟ್ಟಿದ್ದಕ್ಕೆ ಅಮ್ಮ ತುಂಬ ಖುಷಿಯಾದರು. ಸೊ ಎದ್ರಿಗೂ ಖುಷಿ ಅಲ್ವಾ, ಹೊಸ ವಸ್ತು ಅಂದರೆ. ತುಂಬ ಕಾಸ್ಟ್ಲಿದೇನಲ್ಲ, ಕಾರ್ಬನ್ ಬ್ರ್ಯಾಂಡ್ದು, ಸ್ವಲ್ಪ ಕಮ್ಮಿ ಬೆಲೆದೇ ಮೊಬೈಲ್. ಬಟ್ ಅಮ್ಮಂಗೆ ಅದೇ ಸಾಕು. ಸೊ ಸ್ಯಾಮ್ಸಂಗಲ್ಲೆಲ್ಲ ನೋಡಿದ್ವಿ, ಬಟ್ ಅದು ನಮಗೆ ಬೇಕಾದ ಫೀಚರ್ಗಳಲ್ಲಿ ಫೋನ್ ಸಿಗ್ತಿಲ್ಲ. ಎಲ್ಲ ತುಂಬ ಜಾಸ್ತಿ ಹೇಳ್ತಾರೆ, 1,500-2,000 ನಮಗೆ ಬೇಕಾದ ಮಾಡೆಲ್ಸ್ಗಳೇ ಬರ್ತಾನೆ ಇಲ್ಲ. ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಅಮ್ಮನಿಗೆ ಬಜ್ಜಿ ಹಾಗೇ ಕಾಫಿ ಮಾಡಿದ್ವಿ. ಅವ್ರು ಈವ್ನಿಂಗ್ ಬಂದಿದ್ರು, ಹಾಗಾಗಿ ಬಜ್ಜಿ ಜೊತೆಗೆ ಕಾಫಿ ಜೊತೆ ಒಳ್ಳೆ ಪಾರ್ಟಿ ಎಂಜಾಯ್ ಮಾಡ್ತಾ ಅವತ್ತಿನ ವ್ಲಾಗ್ನ ನಾನು ಮುಗಿಸ್ಬಿಟ್ಟೆ. ಯಾಕಂದರೆ ನಾನು ಮತ್ತೆ ವ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇದು ಮತ್ತೊಂದು ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ, ನನ್ನ ಫೇಸ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂತ. ಹೇ ಗಾಯ್ಸ್, ಇದು ಮತ್ತೊಂದು ದಿನ. ಸೊ ಇವತ್ತು ನಾನು ನಿಮಗೆ ಒಂದು ಫೇಸ್ ಪ್ಯಾಕ್ನ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಬಂಕಾರಿ, ಎತ್ಕೋ ಎತ್ಕೋ ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ. ಸೊ ಹಾಯ್ ಮೇಡಮ್. ಹಾಯ್. ಹಾಯ್. ಊಟ ಆಯ್ತಾ? ಊಟ ಅಲ್ಲ. ಆಯ್ತಾ? ಆಯ್ತ. ಏನು ಊಟ? ಏನಾಯ್ತು ಊಟ? ಏನಾಯ್ತು ಊಟ? ಸೊ ಫೇಸ್ ಪ್ಯಾಕ್ನ ತೋರಿಸ್ತೀನಿ ಈಗ. ಸೊ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿದೆ, ಚಳಿ ಸ್ಟಾರ್ಟ್ ಆಯ್ತಲ್ಲ, ಸೊ ತುಂಬ ಡ್ರೈ ಆಗಿಬಿಟ್ಟಿದೆ. ಸೊ ಈಗ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಳ್ತೀನಿ, ನಿಮಗೂ ಕೂಡ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇವಳು ಕೈ ಬಿಡಬೇಕು. ಹಾಗೆ ನಾನು ಅಡುಗೆ ಮನೆಯಲ್ಲಿ ಟ್ರೈಪಾಡ್ ಇಟ್ಟು ವೀಡಿಯೋ ಮಾಡ್ತೀನಿ, ಯಾಕಂದರೆ ಇವಳು ನನಗೆ ವೀಡಿಯೋ ಮಾಡೋದಕ್ಕೆಲ್ಲ ಬಿಡೋದಿಲ್ಲ.
ಹೀಗೆ ಎಕ್ಕೋ ಅದು ಇದು ಅಂತ ಹೇಳ್ತಾ ಇರ್ತಾಳೆ. ಆ್ಯಂಡ್ ಟ್ರೈಪಾಡ್ ಎಳೆಯೋದು ಅಥವಾ ನಂದು ಫೇಸ್ ಪ್ಯಾಕ್ ಬಟ್ಲುಗಳು ಏನಿದೆ ಅದೆಲ್ಲ ಕಿತ್ತಾಕೋದು, ಬ್ರಷಸ್ ಇಟ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ಒಂದು ಪರಂಗಿ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕಲರ್ ವೀಡಿಯೋದಲ್ಲಿ. ಸೊ ಸ್ವಲ್ಪ ತಿಂದಿದ್ದಾಯಿತು, ಊರಿಂದ ತಂದುಕೊಟ್ಟಿದ್ರು. ಸೊ ಅಪ್ಪ ಸ್ವಲ್ಪ ತಿಂದಿದ್ದಾಯಿತು, ಇನ್ನೊಂದಿಷ್ಟು ಮಾತ್ರ ಪೇಸ್ಟ್ ಮಾಡಿಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ದಿನ ನನಗೆ ಫೇಸ್ ಪ್ಯಾಕಾಗಿ ಯೂಸ್ ಆಗುತ್ತೆ ಅಂತ. ಸೊ ತೋರಿಸ್ತೀನಿ ಹೇಗೆ ಫೇಸ್ ಪ್ಯಾಕ್ ರೆಡಿ ಮಾಡ್ತೀನಿ ಅಂತ. ಇಳಿ. ಸೊ ಫ್ರೆಂಡ್ಸ್, ಒಂದು ಬಟ್ಲಿಗೆ ಒಂದು ಸ್ಪೂನಷ್ಟು ಪರಂಗಿ ಹಣ್ಣಿಂದ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಸ್ಕಿನ್ಗೆ ನೋಡ್ಕೊಂಡು ಹಾಕೊಳ್ಳಿ, ನಾನು ಇನ್ನೊಂಚೂರು ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಶ್ರೀಗಂಧದ ಪುಡಿ, ಇದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಇದನ್ನ ಒಂದು ಸ್ಪೂನ್ ಅಷ್ಟು ಹಾಕೊಳ್ತೀನಿ. ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ. ಈಗ ಇದಕ್ಕೆ ಶ್ರೀಗಂಧದ ಪುಡಿ ಹಾಕೊಂಡಿದ್ದಾಯ್ತು, ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಈಗ ಇಲ್ಲಿ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಈಗ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡೋದಕ್ಕೆ ಅಂತ ಮುಂಚೆ ಫೇಸ್ನ ವಾಶ್ ಮಾಡಿದ್ದೀನಿ, ಮಾಯಿಶ್ಚರೈಸರ್ ಏನೂ ಹಚ್ಚಿಲ್ಲ. ಆ್ಯಂಡ್ ನನ್ನ ಐ ಇನ್ಫೆಕ್ಷನ್ ಆಗಿದೆ, ಇಲ್ಲಿ ಸ್ವಲ್ಪ ಏನೋ ಇದು ಪೇಯ್ನ್ ಇದೆ, ಸ್ವಲ್ಪ ಊದ್ಕೊಂಡಿದೆ ನೋಡಿ. ಫಸ್ಟು ಈ ಇಲ್ಲಿ ಒಳಗಡೆ ಅದಂಗೆ ಆಗಿತ್ತು. ಸೊ ಈಗ ಈ ಕಡೆ ಆಗಿದೆ, ಕಣ್ಣೆಲ್ಲ ಸ್ವಲ್ಪ ಉರಿ. ಅದಕ್ಕೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ. ಪರಂಗಿ ಹಣ್ಣು ವಿಟಮಿನ್ ಹಾಗೂ ಪೋಷಕಾಂಶಗಳನ್ನು ಹೇರಳವಾಗಿ ಹೊಂದಿದೆ. ಇದನ್ನು ತಿನ್ನೋದ್ರಿಂದ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ಅದೇ ರೀತಿ ನಮ್ಮ ತ್ವಚೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತ್ವಚೆಯ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು. ಪರಂಗಿ ಹಣ್ಣಿನ ಪೇಸ್ಟನ್ನು ನಿಯಮಿತವಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಬರೋದ್ರಿಂದ ಸ್ಕಿನ್ನಲ್ಲಿರುವ ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಸುಕ್ಕುಗಳನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪರಂಗಿ ಹಣ್ಣನ್ನು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ, ಸೊ ವಾರದಲ್ಲಿ ಒಂದೆರಡರಿಂದ ಮೂರು ಸಲ ಪಪ್ಪಾಯ ಹಣ್ಣಿನ ಪೇಸ್ಟ್ಗೆ ಒಂದೆರಡು ಸ್ಪೂನಷ್ಟು ಹಾಲನ್ನು ಸೇರಿಸಿ, ಅದರಲ್ಲೂ ಹಸಿ ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ತ್ವಚೆ ತೇವಾಂಶದಿಂದ ಕೂಡಿರುತ್ತೆ, ಅಂದರೆ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು. ಜೊತೆಗೆ ಮುಖದಲ್ಲಿ ಕೂಡ ಕಾಂತಿ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಪರಂಗಿ ಹಣ್ಣಿನ ಫೇಸ್ ಪ್ಯಾಕ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ವಯಸ್ಸಾಗುವಿಕೆಯನ್ನು ಅಂದರೆ ಸುಕ್ಕುಗಳನ್ನ ಕಡಿಮೆ ಮಾಡಬಹುದು. ಹಾಗೆಯೇ ಸ್ಕಿನ್ನಲ್ಲಿ ಪಿಂಪಲ್ಸ್ಗಳನ್ನ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ನ ಕಲೆಗಳನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಸ್ಕಿನ್ಗೆ ಒಂದು ಹೊಸ ಕಳೆಯನ್ನು ಕೊಡುತ್ತೆ, ಹೊಳಪನ್ನು ಕೊಡುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ಗೂ ಕೂಡ ಇದು ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಾವು ರೆಡಿಮೇಡ್ ಫೇಸ್ ಪ್ಯಾಕ್ಗಳನ್ನ ತಂದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಮನೆಯಲ್ಲೇ ಸಿಗುವಂತಹ ಕೆಲವೊಂದು ವಸ್ತುಗಳನ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ಕೆಮಿಕಲ್ ಇರುವಂತಹ ಫೇಸ್ ಪ್ಯಾಕ್ಗಳನ್ನ ಬಳಸಬಾರ್ದು. ಸೊ ನನಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳುವಂತಹ ಫೇಸ್ ಪ್ಯಾಕ್ಗಳು ಇಷ್ಟ ಆಗುತ್ತೆ. ಯಾವಾಗಲೂ ಒಂದ್ಸಲ ನಾನು ಹೊರಗಡೆ ಸಿಗುವಂತಹ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತೀನಿ, ಬಟ್ ನಾನು ಜಾಸ್ತಿ ಮನೇಲಿ ಸಿಗುವ ವಸ್ತುಗಳನ್ನ ಬಳಸ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ಫೇಸ್ ಪ್ಯಾಕ್ಗೆ ಶ್ರೀಗಂಧ ಹಾಗೇ ಅರಿಶಿನ ಪುಡಿಯನ್ನ ಬಳಸ್ಕೊಂಡಿದ್ದೀನಿ. ನೀವು ಶ್ರೀಗಂಧದ ಪುಡಿ ಇಲ್ಲ ಅಂದ್ರೆ ಬೇಕಿದ್ರೆ ಕಡಲೆ ಹಿಟ್ಟನ್ನ ಬಳಸ್ಕೋಬಹುದು, ಅಥವಾ ಅಕ್ಕಿ ಹಿಟ್ಟಿಂದ ಸ್ಕ್ರಬ್ನ ರೆಡಿ ಮಾಡಿಕೊಂಡು ಬಳಸ್ಕೋಬಹುದು. ಸೊ ಈ ರೀತಿ ನಾನು ಶ್ರೀಗಂಧದ ಪುಡಿ ಹಾಕಿದ್ದೀನಿ. ಶ್ರೀಗಂಧದ ಪುಡಿ ಹಾಗೆ ಅರಿಶಿನ ಕೂಡ ನಮ್ಮ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ನೆ ಕೊಡುತ್ತೆ ಅಂತ ಹೇಳಬಹುದು. ನೀವು ಇಲ್ಲ ಅಂದ್ರೆ ಬೇಕಿದ್ರೆ ಬೇರೆ ಆಲ್ಟರ್ನೇಟಿವ್ ಆಗಿ ಯಾವ್ದಿರುತ್ತೆ, ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಬೇರೆ ಹಿಟ್ಟುಗಳನ್ನ ನೀವು ಬಳಸ್ಕೋಬಹುದು, ಅಥವಾ ಮುಲ್ತಾನಿ ಮಿಟ್ಟಿ ಫೇಸ್ ಪೌಡರ್ ಬರುತ್ತಲ್ಲ ಅದನ್ನು ಬಳಸ್ಕೋಬಹುದು. ಸೊ ಇದು ಡ್ರೈ ಆಗೋವರೆಗೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ಆ್ಯಂಡ್ ಇವಳನ್ನ ನೋಡ್ಕೋಬೇಕು, ಆ ಕೆಲಸ ಮಾಡ್ತಾ ಇರ್ತೀನಿ. ಸೊ ಮತ್ತೆ ಸಿಗೋಣ. ಈಗ ಈ ಫೇಸ್ ಪ್ಯಾಕ್ ಡ್ರೈ ಆಗಿದೆ, ನನಗೆ ಮಾತಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಈಗ ಇದನ್ನ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಬೆಚ್ಚಗಿನ ನೀರಿನಿಂದ ನನ್ನ ಮುಖವನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಸ್ಕಿನ್ ಸ್ವಲ್ಪ ಸಾಫ್ಟ್ ಅಂತ ಫೀಲ್ ಆಗ್ತಿದೆ, ಆ್ಯಂಡ್ ಜೊತೆಗೆ ನನ್ನ ಸ್ಕಿನ್ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ, ನಿಮಗೂ ಕೂಡ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಈಗ ನಾನು ಇದಕ್ಕೆ ಫೇಸ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಬಳಸ್ತೀರಾ ಫೇಸ್ ಮಾಯಿಶ್ಚರೈಸರು ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಒಂದು ಮಸಾಜ್ ಕೊಟ್ಟು ನನ್ನ ಫೇಸ್ ಪ್ಯಾಕ್ನ ಪ್ರೊಸೀಜರ್ನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಫೇಸ್ ಪ್ಯಾಕ್ ಹಾಗೆಯೇ ಈ ಒಂದು ಬರ್ಡೇ ವೀಡಿಯೋ, ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.